खर्चे वाला यार बरसता इधर है। ಹಲೋ, ನಿಮ್ಮ ಮಗಳು ನಿಮ್ಮ ಬಗ್ಗೆ ಎಲ್ಲ ಹೇಳಿದಾರ ಅಂತ, ನಮ್ಮ ಅಪ್ಪ ಇದಾರೆ ಅಂತ ಹೇಳಿ ಇದ್ ಮಾಡಿದಾರ, ಅಥವಾ ಇಲ್ಲಿ ಬಂದು ಏನೋ ಫೋನ್ ಗಿನ್ ಮಾಡಿದ್ರಾ? ನೀವು ಇಷ್ಟು ದಿವಸ ಎಲ್ಲಿದ್ರಿ? ಸರ್, ನಾನು ಇಲ್ಲೇ ಸರ್, ಬೆಂಗಳೂರಿದೆ 4 ವರ್ಷದಿಂದ. ಅದಕ್ಕೆ ಮುಂಚೆ ನಾನು ಫುಲ್ ಸಪ್ರೇಟ್ ಸರ್ವೇ ಸರ್, ಆವಾಗ ಅವ್ರ ಸಂಪರ್ಕ ಕಳ್ಕೊಳ್ಬೇಕಾಯ್ತು. ನಾನು ಇಲ್ಲ ಸರ್, ಸೇಂಟ್ ತಾಮಸ್ ಸ್ಕೂಲ್ ಇದೆಯಲ್ಲ, ಇಲ್ಲೇ ಓದಿಸಿದವ ನಾವು ಟು 6th ಸ್ಟ್ಯಾಂಡರ್ಡ್. ನಾನಂತರ್ ಅಲ್ಲಿಂದ ಮೈಸೂರಲ್ಲಿ 1 ವರ್ಷ ಮಾಡಿದೆ, ಅಲ್ಲೇ ಮತ್ತೆ ಬೆಂಗಳೂರು ಮಾಡಿದೆ. ಹಾಗೆಲ್ಲ ಅಂತೇಳಿ ನನಗೆ 4th ಸ್ಕಾಲರ್ಶಿಪ್ ಟು ಬ್ಯಾಂಗ್ಳೂರ್. ಏನಾಯ್ತು ನಿಮ್ಮ ಸಂಸಾರದಲ್ಲಿ? ಯಾಕೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಆ ಥರ ನೀವು ಹೇಳೋದೇ ಆದರೆ, ಈಗ ಅನುಶ್ರೀ ನಿಮ್ಮ ಮಗಳೇ ಅನ್ನೋದೇ ಆದರೆ, ಯಾಕೆ ಯಾವ ಒಂದು ಇದರಿಂದ ಹಿಂಗೆ ಇದನ್ನಾಗಿ ಬೇರೆ ಆಗಿದ್ದು ನೀವು? ಸರ್, ನಾನು ಮನೆ ಬಿಟ್ಟು ಹೋಗುವ ಪರಿಸ್ಥಿತಿ ಆಯ್ತು ಸರ್ ನನಗೆ. ಯಾಕಂದ್ರೆ ನನಗೆ ದೀಸ್ ಪೀಪಲ್ ದೇವರ್ ನಾಟ್ ಗಿವ್ ಇಂಪಾರ್ಟೆನ್ಸ್. ನನಗೆ ಈ ಡ್ಯಾನ್ಸ್ ಗೇಮ್ಸ್ ಎಲ್ಲ ಕಳ್ಸೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸರ್. ಯಾಕೆ ಅವ್ರ ಫ್ಯಾಮಿಲಿಗೆ ದೇವರ್ ಇಂಟ್ರೆಸ್ಟ್ ಅಟ್ಟು ಸೆಂಡರ್. ನಮ್ಮ ಮಾತು ಒಂದು ಬೆಲೆ ಕೊಡಲಿಲ್ಲ. ಮನೆ ಬಿಡಬೇಕು ಸರ್, ಒಂದು ಶರ್ಟ್ ಪ್ಯಾಂಟ್ ಬಿಟ್ಟರೆ 10 ರೂಪಾಯಿ ಜೇಬಲ್ಲಿಲ್ಲ. ಸರಿ, ರಾಯಲ್ ಫ್ಯಾಮಿಲಿ ಬದುಕಿದ ಮನುಷ್ಯ ಇನ್ನೊಬ್ಬರಿಗೆ ಭಿಕ್ಷೆ ಬೆಳಿಗ್ಗೆ ಹೋಗಿಲ್ಲ ಸರ್. ನಾನು ಮಂಗಳೂರು ರೈಲ್ವೆ ಸ್ಟೇಷನ್ ಕ್ಯಾಂಟೀನ್ ಕೆಲಸ ಮಾಡಿದ್ದೆ ಸರ್. ಸರಿ, ಸಾಧನೆ ಮಾಡಿದ್ದಾದ್ಮೇಲಾದ್ರೂ ನಿಮ್ಮ ಮಗಳನ್ನ ನೀವೆಲ್ಲಾದ್ರೂ ಭೇಟಿ ಆಗಿದ್ದುಂಟಾ? ಎಲ್ಲಾವಾಗ ಸಿಕ್ಕಿದ್ರ? ಯಾವ ಥರ? ಇಲ್ಲ ಸರ್, ನೀವು ಭೇಟಿ ಆಗಿಲ್ಲ? ಇಲ್ಲ.